ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಆರ್ಜಿ ಟಿವಿ ಕನ್ನಡ ಚಾನೆಲ್ ಈ ವಿಡಿಯೋದಲ್ಲಿ ಎಸ್ ಬಿ ಐ ಬ್ಯಾಂಕ್ ಎಸ್ ಎಸ್ ವೈ ಸ್ಕೀಮ್ ಬಗ್ಗೆ ತಿಳಿದುಕೊಳ್ಳೋಣ ಅಂದ್ರೆ ಸುಕನ್ಯಾ ಸಮೃದ್ಧಿ ಯೋಜನೆ ಬಗ್ಗೆ ತಿಳಿದುಕೊಳ್ಳೋಣ ಈಗ ಈ ಯೋಜನೆಯಲ್ಲಿ ಇಂಟ್ರೆಸ್ಟ್ ರೇಟ್ ಎಷ್ಟಿದೆ ಈ ಯೋಜನೆಗೆ ಅಪ್ಲೈ ಮಾಡ್ಕೊಳ್ಳೋದಕ್ಕೆ ಏಜ್ ಲಿಮಿಟ್ ಎಷ್ಟಾಗಿರ್ಬೇಕು ನಾವು ಎಷ್ಟು ಡೆಪಾಸಿಟ್ ಮಾಡ್ಬೇಕು ಮೆಚುರಿಟಿ ಪೀರಿಯಡ್ ಎಷ್ಟು ವರ್ಷ ಇರುತ್ತೆ ನಾವು ಹೇಗೆ ಅಪ್ಲೈ ಮಾಡ್ಕೊಳ್ಬೇಕು ಈ ಎಲ್ಲಾ ಮಾಹಿತಿ ಬಗ್ಗೆ ಡೀಟೇಲ್ ಆಗಿ ವಿಡಿಯೋದಲ್ಲಿ ಈಗ ತಿಳಿದುಕೊಳ್ಳೋಣ ಅದಕ್ಕೂ ಮುಂಚೆ ನೀವು ಇನ್ನೂ ವಿಡಿಯೋಗೆ ಲೈಕ್ ಮಾಡಿಲ್ಲವೆಂದರೆ ಈಗಲೇ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲವೆಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಮೊದಲು ಸುಖನ ಸಮೃದ್ಧಿ ಅಕೌಂಟ್ ಇಸ್ ಗವರ್ಮೆಂಟ್ ಆಫ್ ಇಂಡಿಯಾ ಬ್ಯಾಂಕ್ ಸೇವಿಂಗ್ ಸ್ಕೀಮ್ ಅಂದ್ರೆ ಈ ಸ್ಕೀಮು ಕೇಂದ್ರ ಸರ್ಕಾರವು ಜಾರಿಗೆ ತಂದಿದ್ದು ಈ ಸ್ಕೀಮ್ ನಲ್ಲಿ ಡೆಪಾಸಿಟ್ ಮಾಡಿದ ಅಮೌಂಟ್ ಹಂಡ್ರೆಡ್ ಪರ್ಸೆಂಟ್ ಸೇಫ್ ಆಗಿರುತ್ತೆ ಈ ಯೋಜನೆಯನ್ನ ಕೇಂದ್ರ ಸರ್ಕಾರವು ಹೆಣ್ಣು ಮಕ್ಕಳಿಗೋಸ್ಕರ ಜಾರಿಗೆ ತಂದಿದೆ ಅಂದ್ರೆ ಹತ್ತು ವರ್ಷದ ಒಳಗಿರುವಂತಹ ಹೆಣ್ಣು ಮಕ್ಕಳ ಹೆಸರಲ್ಲಿ ಈ ಸುಖನ ಸಮೃದ್ಧಿ ಯೋಜನೆಯ ಅಕೌಂಟ್ ನ ಓಪನ್ ಮಾಡ್ಕೊಳ್ಬಹುದು ಅಂದ್ರೆ ಫ್ಯೂಚರ್ ಅಲ್ಲಿ ಅವ್ರ ಗೆ ಮನಿ ಸೇವ್ ಮಾಡ್ಕೊಳಕ್ಕೆ ಎಲ್ಪ್ ಆಗ್ಲಿ ಎನ್ನುವ ಉದ್ದೇಶದಿಂದ ಕೇಂದ್ರ ಸರ್ಕಾರವು ಯೋಜನೆಯನ್ನ ಜಾರಿಗೆ ತಂದಿದೆ ಅಂದ್ರೆ ಫ್ಯೂಚರ್ ಅಲ್ಲಿ ಹೆಣ್ಮಕ್ಳಿಗೆ ಹೈಯರ್ ಎಜುಕೇಶನ್ಗಾಗ್ಲಿ ಅಥವಾ ಮ್ಯಾರೇಜ್ ಮ್ಯಾರೇಜ್ಗಾಗ್ಲಿ ದುಡ್ಡು ಬೇಕಂದ್ರೆ ಈ ಸ್ಕೀಮ್ ಅಲ್ಲಿ ಸೇವ್ ಮಾಡ್ಕೊಳ್ಬಹುದು ಎನ್ನುವ ಉದ್ದೇಶದಿಂದ ಈ ಯೋಜನೆಯನ್ನ ಜಾರಿಗೆ ತಂದಿದ್ದಾರೆ ಸಪೋಸ್ ನಿಮ್ ಮನೆಯಲ್ಲಿ ಇಬ್ರು ಹೆಣ್ಮಕ್ಳಿದ್ರೆ ಇಬ್ರು ಹೆಣ್ಮಕ್ಳ ಹೆಸರಲ್ಲಿ ಕೂಡ ಒಂದೊಂದು ಸುಕನ್ಯಾ ಸಮೃದ್ಧಿ ಅಕೌಂಟ್ ನ ಓಪನ್ ಮಾಡ್ಕೊಳ್ಬಹುದು ಇನ್ ಕೇಸ್ ಟ್ವಿನ್ಸ್ ಇದ್ರೆ ಆಗ ಮೂರ್ ಸುಕನ್ಯಾ ಸಮೃದ್ಧಿ ಯೋಜನೆ ಅಕೌಂಟ್ ನ ಓಪನ್ ಮಾಡ್ಕೊಳ್ಬಹುದು ಬಟ್ ಒಂದ್ ಹೆಣ್ಮಗುಗೆ ಒಂದ್ ಅಕೌಂಟ್ ಮಾತ್ರ ಓಪನ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇರುತ್ತೆ ಈಗ ಈ ಸ್ಕೀಮ್ ಅಲ್ಲಿ ಇಂಟ್ರೆಸ್ಟ್ ರೇಟ್ ಎಷ್ಟಿದೆ ಅಂದ್ರೆ ಸೆವೆನ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಇದೆ ನಾವು ಮಿನಿಮಮ್ ಅಂಡ್ ಮ್ಯಾಕ್ಸಿಮಮ್ ಎಷ್ಟು ಡೆಪಾಸಿಟ್ ಮಾಡ್ಬೇಕು ಈ ಗೆ ಅಂದ್ರೆ ಮಿನಿಮಮ್ ಆದ್ರೆ ಇನ್ನೂರ ರೂಪಾಯಿ ಡೆಪಾಸಿಟ್ ಮಾಡ್ಬೇಕು ಮ್ಯಾಕ್ಸಿಮಮ್ ಆದ್ರೆ ಒಂದ್ ಲಕ್ಷದ ಐವತ್ ಸಾವಿರ ರೂಪಾಯಿ ಅಂದ್ರೆ ಒಂದು ವರ್ಷಕ್ಕೆ ಒಂದ್ ಲಕ್ಷದ ಐವತ್ ಸಾವಿರ ರೂಪಾಯಿ ಮಾತ್ರ ನೀವು ಡೆಪಾಸಿಟ್ ಮಾಡ್ಕೊಳ್ಳೋಕೆ ಅವಕಾಶ ಇರುತ್ತೆ ಅಂದ್ರೆ ಈ ಒಂದ್ ಲಕ್ಷದ ಐವತ್ ಸಾವಿರ ರೂಪಾಯಿನ ಲಂಸಮ್ ಆಗಿ ನೀವು ಒಂದೇ ಸಲ ಆದ್ರೂ ಡೆಪಾಸಿಟ್ ಮಾಡ್ಕೊಳ್ಬಹುದು ವರ್ಷಕ್ಕೊಂದ್ಸಲಿ ಅಥವಾ ಪ್ರತಿ ತಿಂಗಳು ಸ್ವಲ್ಪ ಸ್ವಲ್ಪ ಅಮೌಂಟ್ ನ ಡೆಪಾಸಿಟ್ ಮಾಡಬಹುದು ಸಪೋಸ್ ನೀವು ಈ ತಿಂಗಳು ಇನ್ನೂರ ರೂಪಾಯಿ ಪೇ ಮಾಡಿರ್ತೀರಾ ನೆಕ್ಸ್ಟ್ ಮಂತ್ ಬೇಕಾದ್ರೆ ಐನೂರು ರೂಪಾಯಿ ಪೇ ಮಾಡಬಹುದು ಅಥವಾ ತೌಸಂಡ್ ರುಪೀಸ್ ಪೇ ಮಾಡಬಹುದು ಅಥವಾ ಟೂ ತೌಸಂಡ್ ಪೇ ಮಾಡಬಹುದು ಅಥವಾ ಫೈವ್ ತೌಸಂಡ್ ಪೇ ಮಾಡಬಹುದು ಇಷ್ಟೇ ಲಿಮಿಟ್ ಅಂತ ಏನಿರುವುದಿಲ್ಲ ಅಂದ್ರೆ ಒಂದ್ ವರ್ಷಕ್ಕೆ ಒಂದ್ ಲಕ್ಷದ ಐವತ್ ಸಾವಿರ ರೂಪಾಯಿ ಮಾತ್ರ ಡೆಪಾಸಿಟ್ ಮಾಡ್ಬೇಕು ಅದಕ್ಕಿಂತ ಹೆಚ್ಚಾಗಿ ಡೆಪಾಸಿಟ್ ಮಾಡ್ಕೊಳ್ಬಹುದು ಏನು ಆಗೋದಿಲ್ಲ ಬಟ್ ನೀವು ಹೆಚ್ಚಾಗಿ ಡೆಪಾಸಿಟ್ ಮಾಡಿತಿರಲ್ವಾ ಆ ಗೆ ಇಂಟ್ರೆಸ್ಟ್ ಅಮೌಂಟ್ ನ ಆಡ್ ಮಾಡುವುದಿಲ್ಲ ಒಂದ್ ಲಕ್ಷದ ಐವತ್ ಸಾವಿರ ರೂಪಾಯಿ ಮಾತ್ರ ಇಂಟ್ರೆಸ್ಟ್ ಅಮೌಂಟ್ ನ ಆಡ್ ಮಾಡ್ತಾರೆ ಮತ್ತೆ ಈ ಸ್ಕೀಮ್ ನ ಮೆಚುರಿಟಿ ಪೀರಿಯಡ್ ಇಪ್ಪತ್ತೊಂದು ವರ್ಷ ಆದ್ರೆ ನೀವು ಹದಿನೈದು ವರ್ಷ ಮಾತ್ರ ಪ್ರೀಮಿಯಂ ಪೇ ಮಾಡ್ಬೇಕಾಗುತ್ತೆ ಸಪೋಸ್ ನೀವೀಗಾಗಲೇ ಸುಖ್ಯ ಸಮೃದ್ಧಿ ಅಕೌಂಟ್ ಓಪನ್ ಮಾಡಿರ್ತೀರಾ ಇನ್ ಕೇಸ್ ನಿಮ್ಮ ಅಕೌಂಟ್ ಏನಾದ್ರೂ ಡಿಸ್ಕಂಟಿನ್ಯೂ ಆಗಿದ್ರೆ ಆಗ ರುಪೀಸ್ ಪೆನಾಲ್ಟಿ ಚಾರ್ಜ್ ಮಾಡ್ತಾರೆ ಫಿಫ್ಟಿ ರುಪೀಸ್ ಪ್ಲಸ್ ಇನ್ನೂರ ರೂಪಾಯಿ ಆಡ್ ಮಾಡಿ ನೀವು ಪೇ ಮಾಡಿದ್ರೆ ನಿಮ್ಮ ಸುಖನ ಸಮೃದ್ಧಿ ಅಕೌಂಟ್ ಡಿಸ್ಕಂಟಿನ್ಯೂ ಆಗಿರುವುದು ಕಂಟಿನ್ಯೂ ಆಗುತ್ತೆ ನೀವು ನೆಕ್ಸ್ಟ್ ಕಂಟಿನ್ಯೂಸ್ ಆಗಿ ಪ್ರೀಮಿಯಂ ಪೇ ಮಾಡ್ಕೊಂಡು ಹೋಗಬಹುದು ನೆಕ್ಸ್ಟ್ ಈ ಅಲ್ಲಿ ನೀವು ಫಿಫ್ಟಿ ಪರ್ಸೆಂಟ್ ಅಮೌಂಟ್ ನ ವಿಡ್ರಾ ಮಾಡ್ಕೊಳ್ಬಹುದು ಯಾವಾಗ ಅಂದ್ರೆ ನೀವು ಡೆಪಾಸಿಟ್ ಮಾಡಿರ್ತೀರಲ್ವಾ ಆ ಹೆಣ್ಣು ಮಗುಗೆ ಹದಿನೆಂಟು ವರ್ಷ ಕಂಪ್ಲೀಟ್ ಆದ್ಮೇಲೆ ಆ ಹೆಣ್ಣು ಮಗುಗೆ ಹೈಯರ್ ಎಜುಕೇಶನ್ ಗಾಗ್ಲಿ ಅಥವಾ ಮ್ಯಾರೇಜ್ ಗಾಗ್ಲಿ ದುಡ್ಡು ಬೇಕಂದ್ರೆ ಆಗ ಫಿಫ್ಟಿ ಪರ್ಸೆಂಟ್ ಅಮೌಂಟ್ ನ ವಿಡ್ರಾ ಮಾಡ್ಕೊಳ್ಳಕ್ಕೆ ಅವಕಾಶ ಇರುತ್ತೆ ನೀವು ಈ ಸುಕನ್ಯ ಸಮೃದ್ಧಿ ಅಕೌಂಟ್ ನ ಎಲ್ಲಾ ಓಪನ್ ಮಾಡ್ಕೊಬಹುದು ಅಂದ್ರೆ ಎಸ್ ಬಿ ಐ ಬ್ಯಾಂಕ್ ನಲ್ಲಿ ಓಪನ್ ಮಾಡ್ಕೊಳ್ಬಹುದು ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕಾಗುತ್ತದೆ ಅಂದ್ರೆ ಹೋಗೋದು ಬರ್ತ್ ಸರ್ಟಿಫಿಕೇಟ್ ಬೇಕಾಗುತ್ತೆ ಮತ್ತು ಪೇರೆಂಟ್ಸ್ ಐಡಿ ಪ್ರೂಫ್ ಡಾಕ್ಯುಮೆಂಟ್ಸ್ ಬೇಕಾಗುತ್ತದೆ ಮತ್ತೆ ಡೆಪಾಸಿಟ್ ಮಾಡೋದಕ್ಕೆ ಕ್ಯಾಶ್ ಇಷ್ಟು ಡಾಕ್ಯುಮೆಂಟ್ಸ್ ಇದ್ರೆ ನೀವು ಕೂಡ ಸುಖನ ಸಮೃದ್ಧಿ ಅಕೌಂಟ್ ನ ಓಪನ್ ಮಾಡ್ಕೊಳ್ಬಹುದು ಒಂದು ಎಕ್ಸಾಂಪಲ್ ನೋಡೋಣ ಅವಾಗಿ ಈ ಸ್ಕೀಮ್ ಬಗ್ಗೆ ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ ಫಾರ್ ಎಕ್ಸಾಂಪಲ್ ನಾವು ಪ್ರತಿ ತಿಂಗಳು ಇನ್ನೂರ ರೂಪಾಯಿ ಡೆಪಾಸಿಟ್ ಮಾಡ್ತಿದೀವಿ ಮಗು ಏಜ್ ಒಂದ್ ವರ್ಷ ಆಗ ನಾವು ಟೋಟಲ್ ಇನ್ವೆಸ್ಟ್ಮೆಂಟ್ ಮಾಡಿದ್ ಎಷ್ಟಾಗುತ್ತೆ ಅಂದ್ರೆ ನಲ್ವತ್ತೆ ಸಾವಿರ ರೂಪಾಯಿ ಆಗುತ್ತೆ ನಮಗೆ ಇಂಟ್ರೆಸ್ಟ್ ಅಮೌಂಟ್ ಎಷ್ಟು ಬಂದಿದೆ ಎಂಬತ್ ಸಾವಿರದ ರೂಪಾಯಿ ಇಂಟ್ರೆಸ್ಟ್ ಅಮೌಂಟ್ ಬಂದಿದೆ ಇಪ್ಪತ್ತೊಂದು ವರ್ಷ ಅಲ್ವಾ ಮೆಚುರಿಟಿ ಪೀರಿಯಡ್ ಈ ಸ್ಕೀಮ್ ದು ಇಪ್ಪತ್ತೊಂದು ವರ್ಷ ಆದ್ಮೇಲೆ ನಿಮ್ಗೆ ಅಮೌಂಟ್ ಎಷ್ಟು ಬರುತ್ತೆ ಅಂದ್ರೆ ಒಂದು ಲಕ್ಷದ ಇಪ್ಪತ್ತೆರಡು ಸಾವಿರದ ಏಳ್ನೂರ ನಲವತ್ತೈದು ರೂಪಾಯಿ ಮೆಚುರಿಟಿ ಅಮೌಂಟ್ ಬರುತ್ತೆ ನೀವು ಪ್ರತಿ ತಿಂಗಳು ಇನ್ನೂರ ರೂಪಾಯಿ ಇನ್ನೂರ ಐವತ್ತು ರೂಪಾಯಿ ಅಂತ ಡೆಪಾಸಿಟ್ ಮಾಡ್ತಿದ್ರೆ ನಿಮ್ಗೆ ಮೆಚುರಿಟಿ ಅಮೌಂಟ್ ಒಂದ್ ಲಕ್ಷದ ಇಪ್ಪತ್ತೆರಡು ಸಾವಿರದ ಏಳ್ನೂರ ನಲವತ್ತೈದು ರೂಪಾಯಿ ಮೆಚುರಿಟಿ ಅಮೌಂಟ್ ಬರುತ್ತೆ ಸಪೋಸ್ ನೀವು ಈ ತಿಂಗಳು ಇನ್ನೂರ ಐವತ್ತು ರೂಪಾಯಿ ಕಟ್ಬಹುದು ನೆಕ್ಸ್ಟ್ ತಿಂಗಳು ಐನೂರು ರೂಪಾಯಿ ಕಟ್ಬಹುದು ಸಾವಿರ ರೂಪಾಯಿ ಕಟ್ಬಹುದು ಆಗ ನಿಮ್ಗೆ ಇನ್ನು ಮೆಚುರಿಟಿ ಅಮೌಂಟ್ ಜಾಸ್ತಿ ಬರುತ್ತೆ ಸಪೋಸ್ ನಾವು ಪ್ರತಿ ತಿಂಗಳು ಸಾವಿರ ರೂಪಾಯಿ ಪೇ ಮಾಡ್ತಾ ಇದೀವಿ ಹತ್ತು ವರ್ಷದ ಮಗುಗೆ ಆಗ ನಾವ್ ಇನ್ವೆಸ್ಟ್ಮೆಂಟ್ ಮಾಡಿದಷ್ಟು ಟೋಟಲ್ ಒಂದ್ ಲಕ್ಷದ ಅರವತ್ತೆಂಟು ಸಾವಿರ ರೂಪಾಯಿ ನಮ್ಗೆ ಟೋಟಲ್ ಇಂಟ್ರೆಸ್ಟ್ ಅಮೌಂಟ್ ಎಷ್ಟು ಬರುತ್ತೆ ಅಂದ್ರೆ ಮೂರ್ ಲಕ್ಷದ ಇಪ್ಪತ್ತೆರಡ್ ಸಾವಿರದ ಒಂಬೈನೂರ ಎಂಬತ್ತು ರೂಪಾಯಿ ಇಂಟ್ರೆಸ್ಟ್ ಅಮೌಂಟ್ ಬರುತ್ತೆ ಮೆಚುರಿಟಿ ಅಮೌಂಟ್ ಎಷ್ಟು ಬರುತ್ತೆ ಅಂದ್ರೆ ನಾಲ್ಕು ಲಕ್ಷದ ತೊಂಬತ್ತು ಸಾವಿರದ ಒಂಬೈನೂರ ಎಂಬತ್ ರೂಪಾಯಿ ನಮ್ಗೆ ಮೆಚುರಿಟಿ ಅಮೌಂಟ್ ಬರುತ್ತೆ ಪ್ರತಿ ತಿಂಗಳು ಸಾವಿರ ರೂಪಾಯಿ ಅಂತ ನೀವು ಡೆಪಾಸಿಟ್ ಮಾಡಿದ್ರೆ ನಿಮ್ಗೆ ನಾಲ್ಕು ಲಕ್ಷದ ತೊಂಬತ್ ಸಾವಿರದ ಒಂಬೈನೂರ ಎಂಬತ್ ರೂಪಾಯಿ ಮೆಚುರಿಟಿ ಅಮೌಂಟ್ ಬರುತ್ತೆ ಅಥವಾ ನಾವು ಪ್ರತಿ ತಿಂಗಳು ಹನ್ನೆರಡು ಸಾವಿರದ ಐನೂರು ರೂಪಾಯಿ ಡೆಪಾಸಿಟ್ ಮಾಡ್ತಾ ಇದ್ದೀವಿ ಹತ್ತು ವರ್ಷದ ಮಗುಗೆ ನಮ್ಗೆ ಮೆಚುರಿಟಿ ಅಮೌಂಟ್ ಎಷ್ಟು ಬರುತ್ತೆ ನಾವು ಟೋಟಲ್ ಇನ್ವೆಸ್ಟ್ಮೆಂಟ್ ಮಾಡಿದ್ವಿ ಇಪ್ಪತ್ತೊಂದು ಲಕ್ಷ ನಮಗೆ ಟೋಟಲ್ ಇಂಟ್ರೆಸ್ಟ್ ಎಷ್ಟು ಬರುತ್ತೆ ನಲ್ವತ್ ಲಕ್ಷದ ಮೂವತ್ತೇಳು ಸಾವಿರದ ಇನ್ನೂರ ಅರವತ್ತು ರೂಪಾಯಿ ಇಂಟ್ರೆಸ್ಟ್ ಅಮೌಂಟ್ ಬರುತ್ತೆ ನಮಗೆ ಮೆಚೂರಿಟಿ ಅಮೌಂಟ್ ಎಷ್ಟು ಬರುತ್ತೆ ಅಂದ್ರೆ ಅರವತ್ತೊಂದು ಲಕ್ಷದ ಮೂವತ್ತೇಳು ಸಾವಿರದ ಇನ್ನೂರ ಅರವತ್ತು ರೂಪಾಯಿ ನಮ್ಗೆ ಮೆಚುರಿಟಿ ಅಮೌಂಟ್ ಬರುತ್ತೆ ಪ್ರತಿ ತಿಂಗಳು ಹನ್ನೆರಡು ಸಾವಿರದ ಐನೂರು ರೂಪಾಯಿ ಅಂತ ನೀವು ಡೆಪಾಸಿಟ್ ಮಾಡಿದ್ರೆ ಅರವತ್ತೊಂದು ಲಕ್ಷ ಚಿಲ್ಲರೆ ನಮಗೆ ಮೆಚೂರಿಟಿ ಅಮೌಂಟ್ ಬರುತ್ತೆ ಓಕೆ ಫ್ರೆಂಡ್ಸ್ ಎಸ್ ಬಿ ಐ ಬ್ಯಾಂಕ್ ಸುಕನ್ಯಾ ಸಮೃದ್ಧಿ ಯೋಜನೆ ಅಕೌಂಟ್ ಬಗ್ಗೆ ಗೊತ್ತಾಯ್ತಲ್ವಾ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೂ ಕೂಡ ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡಿ ನಾನು ರಿಪ್ಲೈ ಮಾಡ್ತೀನಿ ಈ ವಿಡಿಯೋ ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಮತ್ತು ಈ ವಿಡಿಯೋನ ಎಲ್ಲಾ ಕಡೆನೂ ಶೇರ್ ಮಾಡಿ ಇನ್ನ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಲು ಮರೆಯಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್